ಹಾಯ್ ನಮಸ್ಕಾರ. ಇದು ಐದು ಕಲಕ್ರೆ ವಿತ್ ರೆಡಿ ಫಾರ್ಮ್ ಹೌಸ್, ತೋಟ ವಿತ್ ರೆಡಿ ಫಾರ್ಮ್ ಹೌಸ್. ಐದು ಕಲಕ್ರೆ ಬೌಂಡ್ರಿ. ಇವರು ತೋಟದಲ್ಲಿ ತೆಂಗು, ಅಡಿಕೆ, ಮಾವು ಮತ್ತು ಸೀಬೆ ಫ್ರಂಟಲ್ಲಿ ಇವೆಲ್ಲ ಒಂದು ಐವತ್ತೈವತ್ತು ಗಿಡ ಇದೆ. ಎಲ್ಲ ಐವತ್ತೈವತ್ತು ಗಿಡ ಇದೆ ಅಷ್ಟೇ. ತೆಂಗು, ಮಾವು, ಅಡಿಕೆ ಮತ್ತು ಸೀಬೆ. ಸೊ ಅದು ಫಾರ್ಮ್ ಹೌಸು. ಇದೆಲ್ಲ ಮನೆ ಮುಂದೆ ಇರುವಂಥ ವಾತಾವರಣ. ಇದೊಂದು ಪಾರ್ಕ್ ಥರ ನೀಟಾಗಿ ಇಟ್ಕೊಂಡಿದ್ದಾರೆ. ಫ್ಯಾಮಿಲೀಸ್ ಬಂದರೆ ವೀಕೆಂಡಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ಒಳ್ಳೆ ಲೊಕೇಶನ್ ಮನೆ ಮುಂದೆಗಡೆ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಸೊ ಇದು ಫಾರ್ಮ್ ಹೌಸು. ಸೊ ಇದು ಒಂದು 100 ಅಡಿ ಉದ್ದ, 45 ಅಡಿ ಅಗಲ ಬರುತ್ತೆ. ಒಂದು 4-5 ಫ್ಯಾಮಿಲಿ ಬಂದ್ರೂ ಉಳ್ಕೋಬೋದು, ಸ್ಟೇ ಆಗ್ಬೋದು. ಅಷ್ಟು ದೊಡ್ಡ ಸ್ಪೇಸ್ ಇದೆ ಒಳಗಡೆ. ದೊಡ್ಡ ಹಾಲು, ದೊಡ್ಡ ದೊಡ್ಡ ರೂಮ್ಗಳು, ಕಿಚನ್ ಮತ್ತು ಟಾಯ್ಲೆಟ್ ವ್ಯವಸ್ಥೆ, ನೀರಿನ ವ್ಯವಸ್ಥೆನೂ ಮಾಡ್ಕೊಂಡಿದ್ದಾರೆ ಚೆನ್ನಾಗಿ. ಮನೆ ಮುಂದೆಗಡೆ ಇರುವಂಥ ಗಿಡ ಮರಗಳು ವೀಕೆಂಡಲ್ಲಿ ಬಂದರೆ ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು. ಸುತ್ತಮುತ್ತ ಚೆನ್ನಾಗಿದೆ. ಇದಕ್ಕೆ ಬೋರು ಇದೊಂದು. ಸೊ 5 ಎಕರೆಗೂ ಇದೊಂದೇ ಬೌಂಡ್ರು. ನೀರು ಚೆನ್ನಾಗಿದೆ ಅಂತೆ. ಮನೆ ನೋಡ್ಬೋದು, ಉದ್ದ ಅಗಲ ಸ್ಪೇಸ್ ಅಷ್ಟೇ. ಸೊ ಇದು ಊರು ಪಕ್ಕನೇ, ಅಲ್ಲಿ ಕಾಣಿಸ್ತಿದೆ ಅದು ವಿಲೇಜು. ವಿಲೇಜ್ ಪಕ್ಕನೇ ಇದೆ. ಸೊ ನೋ ಸೆಕ್ಯೂರಿಟಿ ಇಶ್ಯೂ, ಫ್ಯಾಮಿಲೀಸ್ ಬಂದರೆ ಸ್ಟೇ ಆಗ್ಬೋದು ಸೇಫಾಗಿ. ಮತ್ತು ನೋಡಿ ಪಕ್ಕದಲ್ಲೇ ಪೋಲು, ಅಲ್ಲಿಂದ ಕನೆಕ್ಷನ್ ತಗೊಂಡಿದ್ದಾರೆ, ಪವರ್ ಕನೆಕ್ಷನ್ನು. ಸೊ ಆಮೇಲೆ ಇದೊಂದು ಕೃಷಿ ಹೊಂಡ, ಜಮೀನು ಒಳಗಡೆ ಇರುವಂಥ ಕೃಷಿ ಹೊಂಡ. ಇದು 80x80 ಇದೆ, ತುಂಬ ದೊಡ್ಡದು, 80x80. ಸೊ ಇವ್ರ ಜಮೀನು ಮಧ್ಯೆ ಓಡಾಡೋಕ್ಕೆ ಅಂತ ಅಂದ್ಬಿಟ್ಟು ಕಾಮನ್ ರೋಡ್ ಬಿಟ್ಕೊಂಡಿದ್ದಾರೆ. ಇದೊಂದು 2 ಎಕರೆ ಖಾಲಿ ಜಾಗನೂ ಸಿಗುತ್ತೆ ನಿಮಗೆ. ಆಮೇಲೆ ಜಮೀನಲ್ಲಿ 2 ಎಕರೆ ಖಾಲಿ ಜಾಗನೂ ಇದೆ, ನೀವು ವ್ಯವಸಾಯನೂ ಮಾಡ್ಕೊಬೋದು ಅಥವಾ ಗಿಡ ಮರ ಬೇಕಾದ ಗಿಡ ಮರನೂ ಸಹ ಹಾಕ್ಕೊಬೋದು. ಇದು ಚನ್ನಪಟ್ಟಣ ಮದ್ದೂರು ಮಧ್ಯೆ ಬರುತ್ತೆ. ಇಲ್ಲಿಂದ ಚನ್ನಪಟ್ಟಣ 20 ಕಿಲೋಮೀಟ್ರ್ ಆದರೆ 15 ಕಿಲೋಮೀಟ್ರ್ ಮದ್ದೂರು ಆಗುತ್ತೆ. ಎರಡರ ಮಧ್ಯದೂ ಇದೆ. ಇದು ಬೆಂಗಳೂರಿಂದ ನಿಮಗೆ ಇಲ್ಲಿಗೆ ಒಂದು 75 ಕಿಲೋಮೀಟ್ರ್ ಆಗುತ್ತೆ ಲೊಕೇಶನ್ಗೆ. ಇದು ಫ್ರಂಟ್ ಗೇಟು, ಆದರೆ ಫೆನ್ಸಿಂಗ್ ಇಲ್ಲ. ಸ್ವಲ್ಪ ಖಾಲಿ ಜಾಗ, 1-2 ಎಕರೆ ಅಷ್ಟು, ಮಿಕ್ಕಿದ್ದೆಲ್ಲ ತೋಟ. ಸೊ ಇದು ಮೇಯ್ನ್ ರೋಡಿಂದ 1.5 ಕಿಲೋಮೀಟ್ರ್ ಒಳಗಡೆ ಬರಬೇಕಷ್ಟೇ. ಸೊ ಇದಕ್ಕೆ 30 ಅಡಿ ರಸ್ತೆ, ಇದು ಮೆಟ್ಲಿಂಗ್ ರಸ್ತೆ ಆ್ಯಕ್ಚುಲಿ, ಜಸ್ಟ್ 100 ಮೀಟ್ರ್.